ನಮ್ಮ ಧ್ರುವ ಸರ್ಜಾ ಒಂದ್ಸಲ ಹೀಗೆ ಮಾತಾಡ್ತಾ ಇದ್ದಾಗ ಹೇಳಿದೆ, ಹಿಂಗಿದೆ ಆಕ್ಷನ್ ಎಲ್ಲ ಇದೆ. ಬರೀ ಎಲ್ಲ ಬಂದವ್ರೆಲ್ಲ ಹೀಗೆ ಮಾಡ್ತಾರೆ, ಬರೀ ಮಾಸ್ ಅದೇ ಮಾಡ್ಬೇಕು ಅಂದಾಗ ಅನಂತನಾಗ್ ಸ್ಟೈಲ್ ಆಫ್ ಸಿನಿಮಾ, ಕಾಶಿನಾಥ್ ಸರ್ ಸ್ಟೈಲ್ ಆಫ್ ಸಿನಿಮಾ ಮಾಡೋರು ಯಾರು, ಆ ಸ್ಟೈಲ್ ಆಫ್ ಎಂಟರ್ಟೈನ್ಮೆಂಟ್ ಮಾಡೋರು ಯಾರು, ಎಲ್ಲ ಮಾಸ್ ಅಲ್ಲ. ಒಂದೊಂದು ಕ್ಯಾಟಗರಿಗೆ ಒಂದಷ್ಟು ಆಡಿಯನ್ಸ್ ಇರ್ತಾರೆ, ಆ ಆಡಿಯನ್ಸ್ ಗೆ ನಿರಾಸೆ ಆಗದ್ಬೇಡ. ಫಸ್ಟ್ ಟೈಪ್ ಇದ್ದವ ಹಿಲೇರಿಯಸ್ ಕಾಮಿಡಿ ಸಿನಿಮಾ, ಆ ಸಿನಿಮಾದ ಒಂದು ಶಕ್ತಿ ನಾನಾದ್ರೆ, ಸಿನಿಮಾದಲ್ಲಿ ನಟ ನಾನಷ್ಟೇ, ತುಂಬಾ ಪ್ರಮುಖವಾಗಿ ನನ್ನ ಅಪೋಸಿಟ್ ನನಗೆ ಸರಿಸಮಾನ ಅಂತರಾಗಿ ನಾನು ಇನ್ನೊಂದು ಪಾತ್ರ ಪೋಷಣೆ ಈ ಸಿನಿಮಾದಲ್ಲಿ ಮಾಡಿದೀನಿ, ದಟ್ಸ್ ನನ್ನ ಅದರದಲ್ಲಿ ಹರೀಶ್ ರಾಜ್ ಅವರು, ಅವರು ಈಗ ಬಂದಿದ್ದಾರೆ. ನೆಕ್ಸ್ಟ್ ಸಿದ್ದರಾಮಣ್ಣ ಮೊದಲೇ ಹೇಳ್ಬಿಡೋಣ ಪ್ರೋಗ್ರಾಮ್ಗೆ, ಸಿದ್ದರಾಮಣ್ಣ ಮೋದಿ ಅವ್ರಿಗೆ ಹೆಂಗ್ ಜೀರೋ ಟ್ರಾಫಿಕ್ ಇರ್ತದೆ, ನಿಮಗ್ ಮಾಡಿಸ್ಕೊಟ್ಬಿಟ್ಟು ಒಳಗೆ ಕರೆಸ್ಕತ್ತೀನಿ, ನನ್ನ ತಪ್ಪಾಗೋಯ್ತು ಲೇಟ್ ಆಗೋಯ್ತು, ಜೀರೋ ಟ್ರಾಫಿಕ್ ಮಾಡಿಸ್ಬಿಟ್ಟು ಒಳಗೆ ಕೂಡಿಸ್ತೀನಿ ಅಣ್ಣ ಬನ್ನಿ. ಕಾರ್ಯಕ್ರಮಕ್ಕೆ ನಟ ನಿರ್ದೇಶಕರಾಗಿರುವಂತಹ ಹರೀಶ್ ರಾಜ್ ಅವರು ಆಗಮಿಸಿದ್ದಾರೆ, ಪ್ರೀತಿಯ ಸ್ವಾಗತ ಸರ್ ತಮ್ಗೆ. ದಯಮಾಡಿ ಆಸೀನ್ ಬೇಕ ಕೇಳ್ಕೊತಿದ್ದೇನೆ. ಇಲ್ಲಿ ಅದೊಂದೇ ಪ್ರಶ್ನೆ ತಮ್ಗೆ ನಾ ಹೇಳುವಂತದ್ದು, ಇಲ್ಲ ಶ್ರೀನಿವಾಸ ಮೂರ್ತಿ ಸರ್ ಅಂತ ಅಪ್ರತಿಮ ಸಾಧಕರಿದ್ದಾರೆ, ಅಣ್ಣವ್ರು ಮೆಚ್ಕೊಂಡು ಕಲಾವಿದ್ರು ಅವರು. ನಾವು ಕವಿತ ಕಾಳಿದಾಸ ನೋಡಿದ್ರೆ ಅಣ್ಣವ್ರು ಸರಿಸಮಾನವಾದ ಪಾತ್ರ ಅದು, ಯಾರ್ದು ಭೋಜರಾಜ್ ಅವ್ರದ್ದು. ಅಂತ ಕಲಾವಿದ್ರಲ್ಲ ಈ ಸಿನಿಮಾದಲ್ಲಿ, ನಾನು ಹಿರಿಯ ಕಲಾವಿದ್ರ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಲ್ಲ, ಅವ್ರ ಜೊತೆ ಸಿನಿಮಾ ಕಲಿಯೋ ಪ್ರಯತ್ನ ಮಾಡಿದೀನಿ. ಅವರೇ ಬೇಕು ಅಂತಿತ್ತು, ಕೇಳ್ಕೊಂಡ ತಕ್ಷಣ ಮಾಡಿದ್ರು. ರಮೇಶ್ ಭಟ್ ಸರ್ ಇದಾರೆ, ಇನ್ನೂ ಒಳ್ಳೊಳ್ಳೆ ಕಲಾವಿದರಲ್ಲಿ ಇದ್ದಾರೆ, ಮೆಮಿಕ್ರಿ ಗೋಪಿ ಅವರಿದ್ದಾರೆ, ಸಿನಿಮಾಗೆ ಏನ್ ಬೇಕು ಅದು ಮಾಡಿದ್ದಾರೆ ಸರ್. ಸೊ ನನ್ನ ವೈಫ್ ಪಾತ್ರದಲ್ಲಿ ನಿಖಿತಾ, ಮದುವೆ ಫಸ್ಟ್ ಸೆಕೆಂಡ್ ಮದುವೆ ಆಗಿತ್ತು ಟೈಟ್ಲ್ ಕಾರ್ಡ್ ಆಗ್ತಿದ್ದಂಗೆ, ಅಲ್ಲಿಂದ ಒಂದಷ್ಟು ಟ್ವಿಸ್ಟ್ ಗಳು ನಿಮಗೆ ರಂಜಿಸೋಕೆ ಯಾವ್ಯಾವ ಟ್ವಿಸ್ಟ್ ಬೇಕು ಸಿನಿಮಾ ಹೇಳ್ಕೊಂಡ್ ಬರುತ್ತೆ.